ಅಮ್ಮಮ್ಮ ಅಕ್ಕಿ ಇಲ್ಲಿಲ್ಲ ಇಲ್ಲಿದೆ. ಅದು ನನಗೆ ಗೊತ್ತಿಲ್ವಾ, ಏನೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟ. ಕೆಳಗೆ ಬಿದ್ದಿರೋ ಅಕ್ಕಿಗಳನ್ನ ಮೇಲೆ ಕೆತ್ತಾಕ್ತಾ ಇದ್ದೀನಿ. ಇದೇನಿದು ಇಷ್ಟೊತ್ ಮಾಡ್ಬಿಟ್ರಲ್ಲ, ಊಟ ಗೊತ್ತಾಯ್ತು ನಡೀರಿ. ಇಲ್ಲ ಅಮ್ಮಮ್ಮ, ಪಂಚಾಯತ್ ಮುಖ್ಯಸ್ಥರು ಯಾರೋ ಬರ್ತಿದ್ದಾರೆ, ಅವ್ರ ಜೊತೆ ಊಟ ಮಾಡ್ತೀವಿ, ಅವ್ರು ಬಂದ್ರೆ ಕಳಿಸ್ಕೊಡಿ. ಹಾ ಆಯ್ತು. ಈ ಪಂಚಾಯತಿ ಕಟ್ಟೆಯವ್ರು ಯಾವಾಗ ಬರ್ತಾರೋ, ನಾವ್ ಯಾವಾಗ ಊಟ ಮಾಡೋದು? ಅಮ್ಮ ಅಯ್ಯಯ್ಯೋ, ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಹಾ ಬನ್ನಿ ಬನ್ನಿ ಬನ್ನಿ. ಹಾ ಬನ್ನಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ. ಆ ಬನ್ನಿ 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 ಬನ್ನಿ. ಇಡೀ ಊರಿಗೆ ನ್ಯಾಯ ಹೇಳೋರು ನಮ್ಮನೆ ಊಟಕ್ ಬರ್ತೀರಾ ಅಂದ್ರೆ ಈ ಮನೆ ಗೌರವ ಎಲ್ಗೋ ಹೊರಟೋಯ್ತು. ಪಂಚಾಯತಿ ಕಟ್ಟೆಯಲ್ಲಿ ಕೂರಬೇಕಾದ ನೀವು ನಮ್ಮನೆ ಊಟಕ್ ಬರ್ತೀರಾ ಅಂದ್ರೆ ಕುಚೇಲೆ ನನ್ನ ಮನೆಗೆ ಕೃಷ್ಣ ಬಂದಾಗೆ. ಹಾ ಬನ್ನಿ ಬನ್ನಿ ಬನ್ನಿ. ನಾಚ್ಕೋಬೇಡಿ, ಇಡೀ ಹತ್ತೂರಿಗೆ ಮುಖ್ಯಸ್ಥರು ನೀವು. ನಿಮ್ಮಂತವ್ರು ನಮ್ಮ ಮನೆಗೆ ಬರೋದು ಏಳೇಳು ಜನ್ಮದ ಪುಣ್ಯ ಮಾಡ್ದಾಗೆ. ಅಮ್ಮಮ್ಮ ಏನಿದು, ಭಿಕ್ಷದವನ್ನ ಒಳಕರ್ಕೊಂಡು ಬಂದಿದ್ಯಲ್ಲ? ಯಾರನ್ನ ಭಿಕ್ಷುಕ ಅಂತ ಇರೋದು? ಅವರು ಸ್ವಾಮೀಜಿ, ಬಾಬನ ಮೂರನೇ ಅವತಾರ. ಅಂಥವ್ರ ಸೇವೆ ಮಾಡೋದಕ್ಕೆ ಪುಣ್ಯ ಮಾಡಿರ್ಬೇಕು. ನೋಡೋ, ನಿನ್ಗಿಷ್ಟ ಇಲ್ದ್ರೆ ಹೇಳ್ಬಿಡು, ಅವ್ನ ಈಗ್ಲೇ ಕಳ್ಸ್ಬಿಡ್ತೀನಿ. ಹಾಗೆ ಹೀಗೆ ಅಂತ ಅವಮಾನ ಮಾಡೋದು ಚೆನ್ನಾಗಿರೋದಿಲ್ಲ. ಸ್ವಾಮೀಜಿ ಬನ್ನಿ ಹೋಗೋಣ. ಈ ದೇಹನ ನಾನು ಮನೆ ಒಳಗ್ ಕರ್ಕೊಂಡೋಗಿದ್ದು, ನಿನಗ ನಾನು ಸ್ವಾಮಿ ಅಂತ ಕೈ ಮುಗ್ದಿದ್ದು. ಅಮ್ಮ ಭಿಕ್ಷೆ ಅಮ್ಮ ಥೋ ನಿನ್ ಬಾಯ್ ಮಣ್ಣಾಕ. ಅಮ್ಮ ಅಂತ ಕರೆದು ಭಿಕ್ಷೆ ಹಾಕು ಅನ್ನೋದನ್ನ ಕತ್ತರಿಸ್ಬಿಟ್ಟೆಲ್ಲೋ. ನಡಿಯೋ ನಡಿಯೋ, ಒಂದ್ ನಿಮಿಷ ಇರಪ್ಪ. ಮನೆ ಹತ್ರ ಹಸು ಅಂತ ಬಂದವ್ರನ್ನ ಹಾಗೆ ಕಳ್ಸೋ ತಪ್ಪಲ್ವಾ? ಹಾಗಂತ ಇವನ್ ಒಳಗ್ ಕರೆದು ಅನ್ನ ಹಾಕೊಂತೀಯ? ಯಾಕೆ ಹಾಕ್ಬಾರ್ದು? ಅನ್ನಕ್ಕೆ ಭೇದ ಇಲ್ಲ, ಇನ್ ಅನ್ನ ಹಾಕೋದ್ ಯಾಕೆ ಈ ಭೇದ ಭಾವ? ಇವನು ನಮ್ಮ ಹತ್ರ ಬೇಡ್ತಾನೆ, ನಾವು ಇನ್ನೊಬ್ರ ಹತ್ರ ಬೇಡ್ತೀವಿ. ಒಟ್ನಲ್ಲಿ ಎಲ್ರು ಒಂದಲ್ಲ ಒಂದನ್ನ ಅವನ ಹತ್ರ ಬೇಡೋರೇನೆ. ಅಮ್ಮಮ್ಮ ನಿಮ್ ಹತ್ರ ಇರೋದನ್ನ ಕೊಟ್ಟು ನೋಡಿ, ಅದ್ರ ಮಜಾ ಬೇರೆ. ಅದನ್ನೇ ನಾಲ್ಕು ಜನ ಜೊತೆ ಹಂಚ್ಕೊಂಡ್ ನೋಡಿ, ಅದ್ರ ಸಿಗೋ ಸುಖಾನೇ ಬೇರೆ. ನೀವ್ ಒಳಗಡೆ ಬಾಪ. ನಿಜ, ನನ್ನ ವಯಸ್ಸಿಗಿರ್ಬೇಕಾದ ವಿವೇಕ ಅನುಭವ ನಿನಗಿದೆ, ಅದಕ್ಕೆ ಆ ದೇವರು ನಿನ್ನ ಚೆನ್ನಾಗಿಟ್ಟಿರೋದು. ಬಾರಪ್ಪ.